ಸಾರಿಗೆ ನಿಗಮಗಳನ್ನ ಪುನಶ್ಚೇತನಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸಿದ್ದಾರೆ ಏಕಸದಸ್ಯ ಸಮಿತಿ ಸಾರಿಗೆ ನಿಗಮಗಳನ್ನ ಪುನಶ್ಚೇತನಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸಿದೆ ಏಕಸದಸ್ಯ ಸಮಿತಿ ಸಿಎಂ ಭೇಟಿ ಮಾಡಿ ವರದಿಯನ್ನ ಸಲ್ಲಿಸಿದೆ ಶ್ರೀನಿವಾಸ್ ಮೂರ್ತಿ ಗೃಹ ಕಚೇರಿ ಕೃಷ್ಣಾದಲ್ಲಿ ಸಿಎಂ ಬೊಮ್ಮಾಯಿಗೆ ವರದಿಯನ್ನ ಸಲ್ಲಿಸಿದ್ದಾರೆ ಎಂಆರ್ ಶ್ರೀನಿವಾಸ್ ಮೂರ್ತಿ ನೇತೃತ್ವದ ಏಕಸದಸ್ಯ ಸಮಿತಿ ಇದು ಶ್ರೀನಿವಾಸ್ ಮೂರ್ತಿ ನಿವೃತ್ತ ಅಪರ ಮುಖ್ಯ ಕಾರ್ಯದರ್ಶಿ ಸಿಎಂ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಇನ್ನು ಕಾರ್ಯದರ್ಶಿ ಜಯರಾಮ್ ರಾಯಪುರ ಸಾರಿಗೆ ಇಲಾಖೆಯ ಕಾರ್ಯದರ್ಶಿ ಪ್ರಸಾದ್ ಕೆಎಸ್ಆರ್ಟಿಸಿ ಎಂಡಿ ಅನ್ಬು ಕುಮಾರ್ ಉಪಸ್ಥಿತರಿದ್ದರು ಜನ ಹೇಳ್ತಾರೆ ಟಿವಿ ಸೀರಿಯಲ್ ಮಾಡೋದೇ ಗೃಹಿಣಿಯರಿಗೋಸ್ಕರ ಅಂತ ನೀವು ಅದನ್ನ ಬದಲಾಯಿಸಿ ಸಾಧಕ ಮಹಿಳೆಯರಿಂದ ಸಾಧನೆಯ ಪಾಠ ಕಲಿಯಿರಿ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ಸಾರಿಗೆ ನಿಗಮಗಳನ್ನು ಪುನಶ್ಚೇತನಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉತ್ತಮ ಸೇವೆ ಜೊತೆಗೆ ಸೋರಿಕೆ ತಡೆಗಟ್ಟುವುದು ಸಂಪನ್ಮೂಲ ಕ್ರೋಡೀಕರಣಕ್ಕೆ ಒತ್ತು ನೀಡುವುದು ಲಾಭದಾಯಕವಾಗಿ ಕಾರ್ಯವನ್ನು ನಿರ್ವಹಿಸುವುದು ನಾಲ್ಕು ನಿಗಮಗಳ ಸುಸ್ಥಿರ ಕಾರ್ಯನಿರ್ವಹಣೆಗೆ ಒತ್ತನ್ನ ನೀಡುವುದು ಸಿಎಂ ಗೆ ಎಂಆರ್ ಶ್ರೀನಿವಾಸ್ ಮೂರ್ತಿ ಏಕಸದಸ್ಯ ಸಮಿತಿ ಈ ವರದಿಯನ್ನ ನೀಡಿದೆ ಉತ್ತಮ ಸೇವೆ ಜೊತೆಗೆ ಸೋರಿಕೆಯನ್ನ ತಡೆಗಟ್ಟುವುದು ಸಾರಿಗೆ ನಿಗಮಗಳನ್ನು ಪುನಶ್ಚೇತನಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ಕ್ರೋಡೀಕರಣಕ್ಕೆ ಒತ್ತನ್ನ ನೀಡುವುದು ಹಾಗೆ ಲಾಭದಾಯಕವಾಗಿ ಕಾರ್ಯವನ್ನ ನಿರ್ವಹಿಸುವುದು ನಾಲ್ಕು ನಿಗಮಗಳ ಸುಸ್ಥಿರ ಕಾರ್ಯನಿರ್ವಹಣೆಗೆ ಒತ್ತನ್ನ ನೀಡುವುದು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡುತ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ರೂಪೇಶ್ ಸಾರಿಗೆ ನಿಗಮಗಳನ್ನು ಪುನಶ್ಚೇತನಗೊಳಿಸುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಪ್ರೀತಿ ಇವತ್ತು ಮಹತ್ವದ ಎಂಆರ್ ಶ್ರೀನಿವಾಸ್ ಮೂರ್ತಿ ಅವರ ಒಂದು ನೇತೃತ್ವ ಸಮಿತಿ ಕೊಟ್ಟಂತ ವರದಿ ಇವತ್ತು ಸಿಎಂ ಗೆ ಸಲ್ಲಿಕೆಯಾಗಿದೆ ಸ್ವತಃ ಎಂಆರ್ ಶ್ರೀನಿವಾಸ್ ಮೂರ್ತಿ ಅವರು ಈ ವರದಿಯನ್ನ ಕೊಟ್ಟಿದ್ದಾರೆ ಇಲ್ಲಿ ಬಹುಮುಖ್ಯವಾಗಿ ಸಾರಿಗೆ ಇಲಾಖೆಯಲ್ಲಿ ಸಾಕಷ್ಟು ಅನುದಾನಗಳು ಸಿಗುತ್ತೆ ಸಾರಿಗೆ ಇಲಾಖೆಯಲ್ಲಿ ಎಲ್ಲವೂ ಸರಿ ಯಾಕಂದ್ರೆ ಬಸ್ ಅಲ್ಲಿ ಜನ ಇರ್ತಾರೆ ಬಸ್ತು ಹಣ ಕೈ ತುಂಬಾ ಹಣ ಕೂಡ ಸಿಗುತ್ತೆ ಸಂಸ್ಥೆಗಳಿಗೆ ಆದ್ರೆ ಸೋರಿಕೆ ಆಗೋದ್ರಿಂದ ಈ ಒಂದು ನಿಗಮಗಳೆಲ್ಲವೂ ಕೂಡ ನಷ್ಟದಲ್ಲೇ ಮುಂದುವರಿತದೆ ಯಾಕಂದ್ರೆ ಕಳೆದ ಬಾರಿ ನಾವು ನೋಡಿದ್ವಿ ಸ್ಟ್ರೈಕ್ ಆದ ಸಂದರ್ಭದಲ್ಲಿ ಸಂಬಳ ಕೊಡ್ಲಿಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ ಆ ಪ್ರಮಾಣದಲ್ಲಿ ಸಾರಿಗೆ ಸಂಸ್ಥೆಗಳು ನಷ್ಟದಲ್ಲಿದೆ ನಾಲ್ಕು ನಿಗಮಗಳು ಸಾಕಷ್ಟು ನಷ್ಟ ಉಂಟಾಗ್ತಾ ಇರುತ್ತೆ ಇದು ಹಿಂದಿನ ಕಾರಣಗಳು ಮತ್ತೆ ಯಾವೆಲ್ಲ ಸುಧಾರಣೆಗಳು ಯಾಕಂದ್ರೆ ಸರ್ಕಾರಿ ಸಾರಿಗೆ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಸುಧಾರಣೆಗಳನ್ನು ತರಬೇಕು ಅಂತ ಹೇಳಿ ವರದಿಯನ್ನು ನೀಡಿ ಅಂತ ಹೇಳಿ ಆದೇಶಿಸಲಾಯಿತು ಅದರಂತೆ ಇವತ್ತು ವರದಿಯನ್ನು ಕೊಟ್ಟಿದ್ದಾರೆ ಇಲ್ಲಿ ಬಹುಮುಖ್ಯ ಹೇಳೋದು 24,000 ಬಸ್ಗಳಿದೆ ಆದ್ರೆ ಇಲ್ಲಿ ನಮ್ಮಲ್ಲಿ ಸಮಸ್ಯೆ ಆಗ್ತಿರೋದು ಏನಂದ್ರೆ ನಾವು ಸರ್ಕಾರ ನೇರವಾಗಿ ಈ ಒಂದು ಕೆಎಸ್ಆರ್ಟಿಸಿ ಇರ್ಬೋದು ಬಿಎಂಟಿಸಿ ಇರ್ಬೋದು ವಾಯುವ್ಯ ಮತ್ತು ಈಶಾನ್ಯ ಇರ್ಬೋದು ಯಾವ ಸಾರಿಗೆ ಸಂಸ್ಥೆಗೂ ಕೂಡ ಸರ್ಕಾರ ನೇರವಾಗಿ ಹಣವನ್ನ ಕೊಡಬಾರದು ಯಾವ್ದಾದ್ರು ಹಣಕಾಸು ಸಂಸ್ಥೆಗೂ ಮೂಲಕವಾಗಿ ಸಾಲವನ್ನು ಒದಗಿಸಿಕೊಡ್ಬೇಕು ಹೀಗಾಗಿ ಶ್ಯೂರಿಟಿ ಈರಿಟಿ ಎಲ್ಲ ಕೂಡ ಇರುತ್ತೆ ಹೀಗಾಗಿ ಒಂದು ಜವಾಬ್ದಾರಿಯುತ ಸಾಲ ಅಂತ ಆಗುತ್ತೆ ಹೀಗಾಗಿ ಸಾಲವನ್ನ ತೀರಿಸಲಿಕ್ಕೆ ಸಹಾಯಕ ಆಗುತ್ತೆ ಸರ್ಕಾರ ಕೊಟ್ಟರೆ ಸರ್ಕಾರವೇ ಅನುದಾನ ಕೊಟ್ಟಿದೆ ಅಂತ ಹೇಳಿ ಆಗುತ್ತೆ ಹೀಗಾಗಿ ಈ ಹಣವನ್ನ ಬೇಕಾಬಿಟ್ಟಿ ಖರ್ಚನ ಮಾಡಲಾಗುತ್ತೆ ಮತ್ತೆ ಆಡಿಟ್ ಆಗಲೇಬೇಕಾಗುತ್ತೆ ಯಾಕಂದ್ರೆ ನಾವು ನೋಡಿದ್ವಿ ಡೀಸೆಲ್ ಇರ್ಬೋದು ಎಲ್ಲದರಲ್ಲೂ ಕೂಡ ಸೋರಿಕೆ ಆಗುತ್ತೆ ಅದೇ ರೀತಿಯಾಗಿ ಮುಂದೆ ಟೈರ್ ಇರ್ಬೋದು ಎಲ್ಲಾ ಇಕ್ವಿಪ್ಮೆಂಟ್ ಗಳು ಖರೀದಿಯಲ್ಲೂ ಕೂಡ ಒಂದು ಸೋರಿಕೆ ಆಗುತ್ತೆ ಇದನ್ನ ಸಮಗ್ರವಾಗಿ ಒಂದು ಮಾನಿಟರ್ ಅನ್ನ ಮಾಡ್ಬೇಕಾಗತ್ತೆ ಅಂತ ಹೇಳಿ ಒಂದು ಸರ್ಕಾರಕ್ಕೆ ವರದಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಇನ್ನೂ ಕೂಡ ಬಹುಮುಖ್ಯವಾಗಿ ಮಹತ್ವದ ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಯಾಕಂದ್ರೆ 24,000 ಬಸ್ಗಳಿದೆ ಇನ್ನು 2030ರಷ್ಟೊತ್ತಿಗೆ ಅನುಕೂಲಕ್ಕೆ ತಕ್ಕ ಹಾಗೆ 40,000 ಬಸ್ಗಳಿಗೆ ಏರಿಕೆಯನ್ನು ಮಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ ನಾವು ನಷ್ಟ ಆಗಬಾರ್ದು ಅಂತ ಹೇಳಿದ್ರೆ ಎಂಪ್ಲಾಯ್ಮೆಂಟ್ ಕೂಡ ಕಡಿಮೆ ಮಾಡಬೇಕಾಗತ್ತೆ ಹೀಗಾಗಿ ಬಸ್ಗಳಿಗೆ ನಾವೀಗ ಇಬ್ರು ಅಂದ್ರೆ ಚಾಲಕರು ಇರ್ತಾರೆ ಮತ್ತೆ ನಿರ್ವಾಹಕರು ಇಬ್ರು ಇರ್ತಾರೆ ಹೀಗಾಗಿ ಚಾಲಕರು ಮಾತ್ರ ಒಂದು ಈ ಒಂದು ಬಸ್ ಸಂದರ್ಭದಲ್ಲಿ ತಗೊಂಡು ಬರಬೇಕು ಅಂತ ಹೇಳಿ ಹೇಳಲಾಗ್ತಾ ಇದೆ ಯಾಕಂದ್ರೆ ಎಲ್ಲವೂ ಕೂಡ ಆನ್ಲೈನ್ ಬುಕಿಂಗ್ ಆಗ್ಬಹುದು ಈ ಅರ್ಥದಲ್ಲಿ ಹೇಳಿರ್ಬೋದು ಅಂತೇಳಿ ನಾವು ಭಾವಿಸಬೇಕಾಗುತ್ತೆ ಅದಲ್ಲದೆ ಒಂದಿಷ್ಟು ಕಾರ್ಯಕ್ಷಮತೆ ಬಗ್ಗೆ ಅಥವಾ ಬೇರೆ ಬೇರೆ ವಿಚಾರದ ಬಗ್ಗೆ ಒಂದಿಷ್ಟು ಅಗತ್ಯ ಮಾಹಿತಿಯನ್ನ ಸಿಎಂ ಅವರು ಕೊಟ್ಟಿದ್ದಾರೆ ಸಿಎಂ ಅವರು ಕ್ಯಾಬಿನೆಟ್ ಗೆ ಇಟ್ಟು ಈ ವಿಚಾರವನ್ನ ಕ್ಯಾಬಿನೆಟ್ ಗೆ ಇಟ್ಟು ಯಾವ ರೀತಿ ಸುಧಾರಣೆ ಮಾಡಬಹುದು ಅಂತ ಹೇಳಿ ನೋಡ್ಬಹುದು ಅಂತ ಹೇಳಿ ಭಾವಿಸಲಾಗುತ್ತೆ ಅದೇ ರೀತಿಯಾಗಿ ಮತ್ತೊಂದಿಷ್ಟು ಮೇಜರ್ ಆಗಿರ್ತಕ್ಕಂಥ ಶಿಫಾರಸ್ ಅಂದ್ರೆ ಒಟ್ಟಾರಾಗಿ ನಾಲ್ಕು ನಿಗಮಗಳಿರುತ್ತೆ ನಿಗಮಗಳಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಕಚೇರಿ ಎಲ್ಲದನ್ನು ಕೊಡ್ತಿದ್ದೀವಿ ನಾವು ಆದ್ರೆ ಈ ಒಂದೇ ನಿಗಮ ಮಾಡಿ ಈ ಒಂದು ಆರ್ಥಿಕ ಶಿಸ್ತನ್ನು ತಂದ್ರೆ ಈ ಸಾರಿಗೆ ನಿಗಮಗಳು ಲಾಭದಾಯಕ ಆಗಬಹುದು ಅಂತ ಹೇಳಿ ಹೇಳಲಾಗಿದೆ ಒಟ್ಟಾರಾಗಿ ಎಲ್ಲಾ ಒಂದು ವರದಿಯನ್ನ ಸಿಎಂ ಅವರಿಗೆ ತಲುಪಿಸಿದ್ದು ಸಿಎಂ ಅವರು ಯಾವ ರೀತಿ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ
ನೋಡಬೇಕಾಗುತ್ತೆ ಪ್ರೀತಿ ಓಕೆ ಥ್ಯಾಂಕ್ ಯು ರೂಪೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ ನಿಮ್ಮ ಫ್ರೀ ಟೈಮ್ ಅನ್ನ ಎಟಿಎಂ ಮಾಡ್ಕೊಳ್ಳಿ ಮನೆಯಿಂದಲೇ ಇಂಡಸ್ಟ್ರಿ ಶುರು ಮಾಡಿ ನಿಮ್ಮ ಕಿಚನ್ ನಿಮ್ಮ ಫ್ಯಾಕ್ಟರಿ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ